ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಪ್ರಥಮೋ ಅಧ್ಯಾಯ ಭಗವನ್ ಮಹಿಮಾ ಶ್ರೀಮನ್ನಾರಾಯಣೀಯಂ. ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನಃ ಉರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವತ್ ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಮೊದಲು ಪದಚ್ಛೇದ ಮಾಡ್ತಾ ಇದ್ದಾರೆ. ಸಾಂದ್ರಾನಂದಾವಬೋಧಾತ್ಮಕಂ, ಇದು ಒಂದು ಪದ. ಅನುಪಮಿತಂ, ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನಃ ಉರುಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ ತಾವತ್ ಭಾತಿ. ತತ್ ತಾವತ್ ಭಾತಿ ಸಾಕ್ಷಾತ್ ಗುರುಪವನಪುರೇ ಅಂತ ಭಾಗ್ಯಂ ಜನಾನಾಂ. ಇದು ಪದಚ್ಛೇದ. ಇದರ ಸಮೂಹಾತ್ಮಕವಾದ ಒಂದು ಪದವನ್ನು ಬಿಡದೆಯೇ ಇದರ ಪೂರ್ಣ ಅರ್ಥವನ್ನು ಹೇಳ್ತೇನೆ. ಆದರೆ ಇದೆಲ್ಲ ಪೂರ್ಣ ವೇದಾಂತ ರೂಪವಾದ ಅರ್ಥಗಳಿದು, ತುಂಬ ಅರ್ಥದಿಂದ ಕೂಡಿರುತ್ತಿದ್ದು. ಕವಿ ಭಾಗವತವನ್ನು ಓದಿದ್ದಾನೆ. ಭಾಗವತವನ್ನು ಓದಿದ ಮೇಲೆ ಅವರು ಆ ನಂತರದಲ್ಲಿ ಅದೇ ಗುಂಗಿನಲ್ಲಿ, ಕೃಷ್ಣನ ಗುಂಗಿನಲ್ಲಿ ಮೈಮರೆತು ಸಂಪೂರ್ಣವಾಗಿ ಕೃಷ್ಣನನ್ನು ತೊಡಗಿಸಿಕೊಂಡು ಅವರು ನೇರವಾಗಿ ಈ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಇದು ದಶ ಶತಕಂ ಅಂತ, ಅಂದರೆ 1000 ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಈ ರೀತಿ. ಆದ್ದರಿಂದ ಇದು ತುಂಬ ದೀರ್ಘವಾದ ಒಂದು ಕಾವ್ಯ ಇದು. ಆದರೂ ಕೂಡ ಇದರಲ್ಲಿ ಬೇರೆ ಬೇರೆ ಛಂದಸ್ಸುಗಳಿದೆ. ಒಂದೊಂದು ಅಧ್ಯಾಯದಲ್ಲೂ ಛಂದಸ್ಸುಗಳು ಭಿನ್ನ ಭಿನ್ನವಾದ ಛಂದಸ್ಸು. ಸಂಸ್ಕೃತದಲ್ಲಿ ಅಕ್ಷರಗಣನ ಛಂದಸ್ಸು ಅದು, ಕನ್ನಡದಲ್ಲಿ ಮಾತ್ರ ಛಂದಸ್ಸು, ತೆಲುಗು ಮಾತ್ರ ಛಂದಸ್ಸು, ಕನ್ನಡದಲ್ಲಿ ಮಾತ್ರ ಛಂದಸ್ಸು ಇರುತ್ತೆ, ಸಂಸ್ಕೃತದಲ್ಲಿ ಮಾತ್ರ ಅಕ್ಷರ ಛಂದಸ್ಸು ಅಂತ ಅಂತಾರೆ. ಅಂದರೆ ಒಂದು ಸಾಲಿನಲ್ಲಿ ಎಷ್ಟು ಅಕ್ಷರ ಇರುತ್ತೆ ಆ ಅಕ್ಷರ ನೋಡಿಕೊಂಡು ಇದು ಇಂಥ ಛಂದಸ್ಸಿನಲ್ಲಿದೆ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಭಗವದ್ಗೀತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಅಂದರೆ ಅದು ಎರಡಲ ಪದ ಆಯಿತು. ಮಾಮಕ ಪಾಂಡವಾಶ್ಚೈವ ಹಿಮಕುರ್ವತ ಸಂಜಯ, 4 ಪಾದ ಇರುತ್ತೆ. ಒಂದೊಂದು ಪಾದದಲ್ಲಿ ಎಷ್ಟು ಅಕ್ಷರ ಇರುತ್ತೆ ಆಗ ಅದಕ್ಕೊಂದು ಛಂದಸ್ಸು ಅಂತ ಆಗುತ್ತೆ. ಆ ಒಂದೊಂದು ಪಾದದಲ್ಲಿ 8 ಅಕ್ಷರ ಇರುತ್ತೆ, ಅಲ್ಲಿ 8×4 32 ಅಕ್ಷರ ಇರುತ್ತೆ ಭಗವದ್ಗೀತೆ ಒಂದು ಶ್ಲೋಕದಲ್ಲಿ. ಅದಕ್ಕೆ ಅನುಷ್ಟುಪ್ ಛಂದಸ್ಸು ಅಂತ ಹೆಸರು. ಹಾಗೆ ಇದೆಯಲ್ಲ, ಈಗ ನಾವು ಓದ್ತಾ ಇರೋ ಶ್ಲೋಕ ಇದೆಯಲ್ಲ, ಇದು ಒಂದೇ ಒಂದು ಪಾದದಲ್ಲಿ 19 ಅಕ್ಷರ ಇರುತ್ತೆ. ಸಾಂದ್ರಾನಂದಾವಬೋಧಾತ್ಮಕಮನುಪಮನಿತಂ ಕಾಲದೇಶಾವಧಿಭ್ಯಾಂ, ಅಲ್ಲಿಗೆ ನಿಲ್ಲಿಸ್ಕೊಳ್ತೀವಿ ನಾವು. ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುಪು ಪುನಃ ಉರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಇದಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ, ಒಂದು ಪಾದದಲ್ಲಿ ಇದರಲ್ಲಿ 19 ಅಕ್ಷರ ಇದ್ದರೆ ಅದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಛಂದಸ್ಸಿದು. ಆದ್ದರಿಂದ ಈ ಶ್ಲೋಕಗಳೆಲ್ಲ, ಆರಂಭದ ಈ ಶ್ಲೋಕಗಳೆಲ್ಲ ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನಲ್ಲಿ ಇದರಲ್ಲಿ ಇದೆ. ಆದ್ದರಿಂದ ಇದರ ಅರ್ಥ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದರಲ್ಲಿ ತುಂಬ ವೇದಾಂತ ಎಲ್ಲ ಸೇರಿಕೊಂಡಿರುವಂಥ ಅರ್ಥ ಇದು. ಮೊದಲಿಗ ಅವರು ಹೇಳೋದು ತತ್ತಾವತ್ ಭಾತಿ ಬ್ರಹ್ಮತತ್ವಂ ಅಂತಾಳೆ. ಬ್ರಹ್ಮತತ್ವ ಅನ್ನೋದು ಭಾರಿ ಪ್ರಕಾಶಮಾನವಾಗಿದೆ ಬ್ರಹ್ಮತತ್ವ. ಆ ಬ್ರಹ್ಮತತ್ವ ಅಂದರೆ ಬ್ರಹ್ಮಸ್ವರೂಪ.
ಬ್ರಹ್ಮ ಅಂತ ನಮ್ಮ ಕಲ್ಪನೆಯಲ್ಲಿರುವಂಥ ಏನೊಂದು ದೊಡ್ಡ ತತ್ವ ಇದೆ, ನಾವು ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತಂತೀವಿ. ವೇದಾಂತದಲ್ಲೆಲ್ಲ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂದರೆ ನೀವೆಲ್ಲ ತಿಳ್ಕೊಂಡಿರುವಂಥ ಬ್ರಹ್ಮ ಅಲ್ಲ. ಅಂದರೆ ನೀವೆಲ್ಲ ಹೇಗೆ ಅಂದ್ಕೊಂಡಿದ್ದೀರಾ? ಸಾಮಾನ್ಯ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದು ಬ್ರಹ್ಮ, ಅನಂತರ ಪಾಲನೆ ಮಾಡೋದು ವಿಷ್ಣು, ಸಂಹಾರ ಮಾಡೋದು ಶಿವ ಅಂತ ಹೀಗೆ ಅಂದ್ಕೊಂಡಿರ್ತಾರೆ. ಆದ್ದರಿಂದ ನಾನೀಗ ಬ್ರಹ್ಮ ತತ್ವ ಅಂದರೆ, ಓಹೋ ಬ್ರಹ್ಮ ಅಂದರೆ ಓ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ಇದನ್ನಲ್ಲ ಅವನು ಅಂತ ಅನ್ಕೋತೀರ, ಅವನಲ್ಲ. ವೇದಾಂತಗಳಲ್ಲಿ ಬ್ರಹ್ಮ ಅಂತ ಕರೆದ್ರೆ ಸಾಕ್ಷಾತ್ ವಿಷ್ಣು, ಆ ವಿಷ್ಣುವನ್ನೇ ಬ್ರಹ್ಮತತ್ವ ಅಂತ ಕರೆಯೋದು. ಆದ್ದರಿಂದ ಆ ಬ್ರಹ್ಮತತ್ವ ಕೃಷ್ಣ ವಿಷ್ಣು ಅದೆಲ್ಲ ಅವನ ಅವತಾರಗಳೆಲ್ಲ ಅಭಿನ್ನ. ಆದ್ದರಿಂದ ಕೃಷ್ಣ ತತ್ವ ಇದೆಯಲ್ಲ ಅವನೇ ಬ್ರಹ್ಮ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಆತ ತನ್ನನ್ನು ಬಗ್ಗೆ ತಾನು ತಿಳಿಸ್ಕೊಂಡಿದ್ದಾನೆ, ನಾನೇ ಸಾಕ್ಷಾತ್ ಸರ್ವೋತ್ತಮನಾದ ದೇವರು ಅಂತ ಹೇಳ್ಕೊಳ್ತಾನೋ. ಆದ್ದರಿಂದ ಬ್ರಹ್ಮತತ್ವ ಯಾರು ಅಂದರೆ ಕೃಷ್ಣ, ಅವನೇ ವಿಷ್ಣು. ಅದನ್ನೇ ಇಲ್ಲಿ ಕವಿ ಹೇಳುವಂಥದ್ದು, ಭಾಗವತದಲ್ಲಿ ಇಡೀ ಹೇಳೋದು ಅದನ್ನೇ. ಆದ್ದರಿಂದ ಕವಿಯೇ ಬ್ರಹ್ಮತತ್ವ ಅಂದರೆ ಇಲ್ಲಿ ಸೃಷ್ಟಿ ಮಾಡುವವನು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತೀವನಲ್ಲ ಅವನಲ್ಲ, ಪಾಲನೆ ಮಾಡುವವನು ವಿಷ್ಣು ಅಂತ ಹೇಳಿದೀವಲ್ಲ ಅವನು, ಸೃಷ್ಟಿ ಮಾಡುವವನು, ಸ್ಥಿತಿ ಮಾಡುವವನು, ಸಂಹಾರ ಮಾಡುವವನು ಸಾಮಾನ್ಯ ಜನಗಳ ದೃಷ್ಟಿಯಿಂದ ಬೇರೆ ಬೇರೆ ಅಂತ ಕಂಡರೂ ಕೂಡ ಒಂದೇ ಆದಂಥ ತತ್ವ ಇದೆ, ಅದು ವಿಷ್ಣು ತತ್ವ. ಆ ವಿಷ್ಣು ಎಂಬತಕ್ಕಂಥ ಭಗವಂತ ಏನಿದ್ದಾನೆ ಅವನೇನೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಒಬ್ಬನೇ ಭಗವಂತ, ಯೋ ದೇವಾನಾಂ ನಾಮದ ಏಕಏವ ಅಂತ, ಎಲ್ಲ ದೇವತೆಗಳ ನಾಮಗಳನ್ನು ಹೊತ್ತವನು ಅವನೇನೆ. ಆದ್ದರಿಂದ ಎಲ್ಲ ಬೇರೆ ಬೇರೆ ದೇವತೆಗಳಿಗೆ ಏನು ಹೆಸರು ಕೊಡ್ತೀವಿ, ಶಿವ ಅಂತೀವಿ, ಬ್ರಹ್ಮ ಅಂತೀವಿ, ಸ್ಕಂದ ಅಂತೀವಿ, ಇದೆಲ್ಲ ಹೆಸರು ಯಾರ್ದು? ಈ ಎಲ್ಲ ಹೆಸರುಗಳನ್ನು ಹೊತ್ತವನು ವಿಷ್ಣುನೇ. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಶರ್ವ ಶಿವಸ್ಥಾಣು ಅಂತಿರುತ್ತೆ. ಶಿವ ನೋಡಿ, ಶಿವ ಅನ್ನೋದು ವಿಷ್ಣು ಹೆಸರನೇ. ಆಮೇಲೆ ಬ್ರಹ್ಮ ಅಂತ ಎಷ್ಟು ಸರಿ ಬ್ರಹ್ಮ ಅಂತ ಬಂದಿದೆ, ಬ್ರಹ್ಮ 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 ಅಂತ ಬರುತ್ತದು, ಅಂತ ಬ್ರಹ್ಮ ಶಬ್ದ ಬರುತ್ತೆ. ಆನಂತರ ಸ್ಕಂದ ಸ್ಕಂದ ದುರೋ ದುರ್ಯೋ ವರದೋ ವಾಯು ವಾಹನ ಸ್ಕಂದ, ಸ್ಕಂದ ಅಂದರೂ ಕೂಡ ವಿಷ್ಣುವೇ. ಅರ್ಥಾತ್ ಈ ಎಲ್ಲ ದೇವತೆಗಳು ಇಲ್ಲ ಅಂತ ಹೇಳಲಿಲ್ಲ, ಸ್ಕಂದ ಇದ್ದಾನೆ, ಶಿವ ಇದ್ದಾನೆ, ಚತುರ್ಮುಖ ಬ್ರಹ್ಮ ಇದ್ದಾನೆ, ಇಂದ್ರ ವಾಯು ದಿಕ್ಪಾಲಕರುಗಳು ಎಲ್ಲ ದೇವತೆಗಳು ಇದ್ದಾರೆ. ಆದರೆ ಈ ಎಲ್ಲ ದೇವತೆಗಳಿಗಿರುವ ಹೆಸರನ್ನೂ ಕೂಡ ಮುಖ್ಯವಾಗಿ ಹೊತ್ತುಕೊಂಡಂಥವನು ವಿಷ್ಣು. ಆದ್ದರಿಂದ ಬ್ರಹ್ಮ ಅಂದ ಅವನು ವಿಷ್ಣುನೇ. ಆದ್ದರಿಂದ ಬ್ರಹ್ಮನ ಒಳಗಡೆ ಕುಳಿತು ಬ್ರಹ್ಮ ಎಂಬ ರೂಪದಿಂದ ಈ ಇಡೀ ಜಗತ್ತಿನ ಸೃಷ್ಟಿ ಮಾಡುವವನು ವಿಷ್ಣು. ಆದ್ದರಿಂದ ಬ್ರಹ್ಮಣಿ ಬ್ರಹ್ಮರೂಪೋಸು. ಹಾಗೆ ಶಿವನ ಒಳಗಡೆ ಶಿವ ಎಂಬ ಹೆಸರನ್ನು ಹೊತ್ತಂತ ವಿಷ್ಣುವಿನ ರೂಪ ಒಳಕೂತೂ ಅದೇನೇ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಸಂಹಾರ ಮಾಡುತ್ತೆ. ಅವನ ಕೈಲಿ ಸಂಹಾರವನ್ನು ಮಾಡಿಸಿ ಶಿವ ಸಂಹಾರಕರ್ತ ಅಂತ ಶಿವನಿಗೆ ಹೆಸರು ಬರುವಂತೆ ಮಾಡುವವನು ಯಾರು ಅಂದರೆ ವಿಷ್ಣು. ಅವನೇ ಕೃಷ್ಣ, ಅವನದೇ ದಶಾವತಾರಗಳು, ಶತಾವತಾರಗಳು, ಸಹಸ್ರಾವತಾರಗಳು ಎಲ್ಲ ಅವನದೇನೆ. ಆದ್ದರಿಂದ ಏಕೋ ದೇವ, ಅವನೇ ಮುಖ್ಯವಾದ ದೇವತೆ ಅಂತ ಭಾಗವತದಲ್ಲಿ ಕೃಷ್ಣನನ್ನೇ ಪರಮದೇವತೆ ಅಂತ ಪ್ರತಿಪಾದನೆ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಕವಿಗಳಾದ ಭಟ್ರು ಕೂಡ ಏನು ಹೇಳ್ತಾರೆ ಅಂದರೆ, ನಾರಾಯಣ ಭಟ್ರು ಅವರೂ ಕೂಡ ಕೃಷ್ಣ ಒಂದೇ ತತ್ವ, ಅದೇ ಬ್ರಹ್ಮತತ್ವ ಅಂತ ಹೇಳ್ತಾರೆ. ಆ ಬ್ರಹ್ಮತತ್ವ ಹೇಗಿದೆಯಪ್ಪ, ನಮಗೊಂಚೂರು ಹೇಳ್ರಿ ಅದ್ರ ಬಗ್ಗೆ, ನಾವು ವಿಚಾರ ಮಾಡ್ತೀವಿ, ತಿಳ್ಕೊಳ್ತೀವಿ ಅಂತಂದರೆ ಅದಕ್ಕೆ ಅವರು ಹೇಳ್ಕೊಂಡು ಹೋಗ್ತಾರೆ. ಸಾಂದ್ರಾನಂದ ಅವಬೋಧಾತ್ಮಕಂ, ಸಾಂದ್ರವಾದ ಆನಂದ ಮತ್ತು ಅವಬೋಧ ಅದರ ಸ್ವರೂಪ ಉಳ್ಳವನು ಅಂತ ಅರ್ಥ. ಅಂದ್ರೇನು ಅಂದರೆ ಅತ್ಯಂತ ಸಾಂದ್ರ ಅಂದರೆ ಸಂಸ್ಕೃತದಲ್ಲಿ ದಟ್ಟ ಅಂತ ಅರ್ಥ, ನಿಬಿಡ ಅಂತ ಅರ್ಥ. ನಿಬಿಡವಾಗಿರತಕ್ಕಂಥ ಅಂದರೆ ಎಲ್ಲೂ ಮಧ್ಯದಲ್ಲಿ ಸಡಿಲ ಇಲ್ಲದೇ ಇದ್ದಂಥ, ಅಂದರೆ ಗಟ್ಟಿಯಾದಂಥ ಘನರೂಪವಾದಂಥ ಆನಂದ ಮತ್ತು ಜ್ಞಾನಗಳನ್ನೇ ಶರೀರವನ್ನಾಗಿ ಹೊಂದಿದವನು ಯಾವುದು ಅದೇ ಬ್ರಹ್ಮತತ್ವ.
ಅವನೇ ಕೃಷ್ಣ, ಅವನೇ ವಿಷ್ಣು. ಆದ್ದರಿಂದ ಕೃಷ್ಣ ವಿಷ್ಣು ಅಂತ ನಾವು ಬಂದರೆ ಕೃಷ್ಣನಿಗೆ ದೇಹ ಇದೆಯೋ ಇಲ್ಲೋ? ಇದೆ. ಆದರೆ ಅವನ ದೇಹ ಎಂಥದ್ದು, ನಮ್ಮ ದೇಹ ಎಂಥದ್ದು? ನಮ್ಮ ದೇಹ ಪ್ರಾಕೃತವಾದ ದೇಹ, ಅರ್ಥಾತ್ ಪ್ರಕೃತಿಯಿಂದ ನಿರ್ಮಿತವಾದ ದೇಹವಾದ್ದರಿಂದ ಇದನ್ನು ಪ್ರಾಕೃತ ದೇಹ ಅಂತ ಕರಿತೀವಿ. ಪ್ರಕೃತಿ ಅಂದರೆ ಜಡ ಪ್ರಕೃತಿ. ಈ ಜಡವಾದ ಈ ಕಲ್ಲು ಮಣ್ಣು ಗಾಳಿ ನೀರು ಅಂತ ಪಂಚಭೂತಗಳಿದೆಯಲ್ಲ, ಈ ಪಂಚಭೂತಗಳು ಕೂಡ ಪ್ರಕೃತಿಯ ವಿಕಾರಗಳೇ. ಈ ಪಂಚಭೂತಗಳಿಂದ ನಿರ್ಮಿತವಾದದ್ದು ನಮ್ಮ ದೇಹ, ಆದ್ದರಿಂದ ಪಾಂಚಭೌತಿಕವಾದ ದೇಹ ಪ್ರಾಕೃತ ದೇಹ ಅಂತೆಲ್ಲ ಕರಿತೀವಿ ನಾವು. ಆದ್ದರಿಂದ ನಮ್ಮ ಮೈಗೆ ಗಾಳಿ ಮಳೆ ಬಿಸಿಲು ಇವುಗಳ ಬಾಧೆ ತಟ್ಟುತ್ತೆ. ಭಗವಂತನದು ಇಂಥ ಪ್ರಾಕೃತವಾದ ದೇಹ ಅಲ್ಲ. ಭಗವಂತನದು ಅಪ್ರಾಕೃತವಾದ ದೇಹ. ಅಂದ್ರೇನು? ಪ್ರಾಕೃತವಾದ ದೇಹಕ್ಕಿಂತ ಭಿನ್ನವಾದ ದೇಹ ಯಾರದು ಅಂದರೆ ಭಗವಂತನ ದೇಹ. ಅದು ಹೆಂಗಿರುತ್ತಪ್ಪ ಅದು? ಅದು ಎಂಥ ದೇಹ ಅದು? ಹಾಗಾದರೆ ಅಂದರೆ ಅದಕ್ಕೆ ಜ್ಞಾನಾನಂದಾತ್ಮಕವಾದ ದೇಹ ಅಂತ ಕರಿತೀವಿ. ನಾನಂತೀನೀಗ ನೋಡಿ, ನನಗೆ ತುಂಬ ಜ್ಞಾನ ಇದೆ ಅಂತೀನಿ. ಹಂಗೆ ಅಂದ ಕೂಡಲೇ ನೀವು ಗುರುಗಳೇ ನಿಮಗೆ ತುಂಬ ಜ್ಞಾನ ಇದೆ ಅಂದ್ರಲ್ಲ, ತೋರಿಸ್ರಿ ಅಂದರೆ ತೋರ್ಸೋಕ್ಕಾಗತ್ತೀಯ? ನಾನು ಅದನ್ನ ತೋರ್ಸೋಕ್ಕಾಗಲ್ಲ. ಜ್ಞಾನವನ್ನಾಗಲಿ ನೀವು ಅಂತೀರ, ಏನು ನನಗೆ ಈಗ ತುಂಬ ಆನಂದವಾಗ್ತಿದೆಯಪ್ಪ, ಇವತ್ತು ತುಂಬ ಆನಂದ ಅಂದರೆ ಅದಕ್ಕೆ ಯಾರೋ ಒಬ್ರು ಅಂದ ಹೌದು ತುಂಬ ಆನಂದನ, ನಮಗೇನು ಕಾಣಿಸ್ತಾನೇ ಇಲ್ಲ ಅಲ್ಲ, ಇವ್ರು ಕಾಣಿಸ್ತಾನೇ ಇಲ್ಲ, ಅಯ್ಯ ನಿನ್ನೆ ಹೆಂಗಿದ್ರು ಹಂಗೆ ಇದ್ರಲ್ಲ ಇವತ್ತು ನೋಡಿದ್ರೆ, ಈಗ ನಿಮ್ಗೆ ತುಂಬ ಆನಂದ ಆಗ್ತಾ ಇದೆ, ನಮ್ಗೆ ತೋರಿಸ್ರಿ. ಆನಂದವನ್ನು ತೋರ್ಸೋಕ್ಕಾಗಲ್ಲ. ನಿಮ್ಮ ಹತ್ರ ಮೊಬೈಲ್ ತೋರಿಸಿ ಅಂದರೆ ತೆಗೆದು ತೋರಿಸ್ಬೋದು, ಪೆನ್ ತೋರಿಸಿ ಅಂದರೆ ತೋರಿಸ್ಬೋದು, ಖರ್ಚೀಫ್ ತೋರಿಸಿ ಅಂದರೆ ತೋರಿಸ್ಬೋದು. ಯಾಕೆ ಅಂದರೆ ಪೆನ್ನು ಮೊಬೈಲು ಖರ್ಚೀಫು ಇದೆಲ್ಲ ಪಂಚಭೂತಗಳಿಂದ ನಿರ್ಮಿತವಾದ ವಸ್ತುಗಳು. ಆದ್ದರಿಂದ ಈ ಪ್ರಾಕೃತವಾದ ವಸ್ತುಗಳಿದ್ದರೆ ಅದನ್ನು ನಾವು ಶಾಸ್ತ್ರಗಳಲ್ಲಂತೀವಿ ಇದನ್ನು, ಇದು ಮೂರ್ತ ಪದಾರ್ಥಗಳು. ಈ ಮೂರ್ತವಾದ ಪದಾರ್ಥಗಳಿರುತ್ತಲ್ಲ ಇದಕ್ಕೆಲ್ಲ ಒಂದು ಸ್ವರೂಪ ಅಂತಿರುತ್ತೆ, ಅದನ್ನು ನಾವು ಇನ್ನೊಬ್ಬರಿಗೆ ತೋರಿಸ್ಬೋದು, ನಾವು ಇಟ್ಕೊಳ್ಬೋದು. ನಮ್ಮನೆ ಕಿಟಕಿ ಬಾಗಿಲು ಗೋಡೆ ಹೆಂಚು ಅನ್ನ ಸಾರು ಹುಳಿ ಈ ಎಲ್ಲ ಪದಾರ್ಥಗಳು ನಮ್ಮ ಕಣ್ಣು ಕಾಣುತ್ತೆ, ನಾವು ಮುಟ್ತೀವಿ, ಇದೆಲ್ಲ ಆಗುತ್ತೆ, ಇದೆಲ್ಲ ಪಂಚಭೂತಗಳಿಂದ ನಿರ್ಮಿತವಾದ್ದು. ಅದೇ ಅಂದ್ವಿ ನನಗೆ ಭಾರೀ ಧೈರ್ಯ ಇದೆ ಅಂತಂದ ಒಬ್ಬ. ಹೌದಾ? ಧೈರ್ಯನ ತೋರಿಸು ಅಂದರೆ ತೋರಿಸೋದಲ್ಲಿ ಧೈರ್ಯ. ಧೈರ್ಯ ಇದ್ದದ್ದಕ್ಕೆ ಏನು ಕೆಲಸ ಮಾಡ್ಬೋದೋ ಆ ಕೆಲಸವನ್ನು ಮಾಡಿ ತೋರಿಸ್ಬೋದೇ ಹೊರತು ನನ್ನಲ್ಲಿರೋ ಧೈರ್ಯ ಅನ್ನೋ ಗುಣವನ್ನು ನಿಮ್ಮ ಕಣ್ಣೆದುರಿಗೆ ನೋಡಪ್ಪ ಇದೇ ಧೈರ್ಯ ನೋಡು ನೀ ಇದನ್ನು ಬೇಕಾದ್ರೆ ಒಂದು ವಾರ ಇಟ್ಕೊಂಡು ವಾಪಸ್ ಕೊಡು ಅದೆಲ್ಲ ಆಗಲ್ಲ. ಅದಕ್ಕೆ ನಾವು ಸಂಸ್ಕೃತದಲ್ಲಿ ಏನು ಕರ್ತೀವಿ ಅಂದರೆ ಈ ಗುಣಗಳಿದೆಯಲ್ಲ ನಮ್ಮ ಹತ್ರನೇ, ಔದಾರ್ಯ ಇರ್ಬೋದು, ಧೈರ್ಯ ಇರ್ಬೋದು, ಜ್ಞಾನ ಇರ್ಬೋದು, ಬುದ್ಧಿಶಕ್ತಿ ಅಂತಂತೀವಿ, ಇದೆಲ್ಲ ಇದು ಅಮೂರ್ತ ಪದಾರ್ಥಗಳು, ಮತ್ತೊಬ್ಬರಿಗೆ ತೋರಿಸುವಂಥದ್ದಲ್ಲ. ಅದೇ ರೀತಿ ಪಾಪ, ಏ ಪಾಪ ವಸ್ತುಂದಿ ಅಂತೀವಿ ನಾವು, ಪಾಪ ಬರುತ್ತೆ ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ, ಅದು ಅಮೂರ್ತವಾದ ವಸ್ತು ಪಾಪ. ಪುಣ್ಯ, ಪುಣ್ಯವನ್ನು ತೋರ್ಸೋಕ್ಕಾಗಲ್ಲ. ಪಾಪ ಮತ್ತು ಪುಣ್ಯದ ಕಾರ್ಯಗಳು ಕಂಡು ಬರುತ್ತವೆ ಹೊರತು ಅದನ್ನ ಮತ್ತೊಬ್ಬರಿಗೆ ನಾವು ಪದಾರ್ಥ ರೂಪವಾಗಿ ಪಾಪ ಪುಣ್ಯಗಳನ್ನು ತೋರಿಸಕ್ಕೆ ಬರೋಲ್ಲ. ಅದೇ ರೀತಿಯಾಗಿ ಜ್ಞಾನ ಆನಂದ ಇದನ್ನೆಲ್ಲ ತೋರ್ಸಕ್ಕೆ ಬರೋಲ್ಲ. ಎಷ್ಟೋ ವಸ್ತುಗಳಿರುತ್ತೆ ಅದನ್ನೆಲ್ಲ ನಾವು ಇನ್ನೊಬ್ಬರಿಗೆ ಶಬ್ದಗಳಿಂದ ವಿವರಣೆ ಮಾಡಲಿಕ್ಕೂ ಬರೋದಿಲ್ಲ. ಆದ್ದರಿಂದ ಭಗವಂತನ ದೇಹ ಎಂಥದ್ದು ಅಂದರೆ ಅದು ಒಂದೇ ಗೋವಿಂದಮಾನಂದ ಜ್ಞಾನ ದೇಹಂ ಅಂತಾರೆ, ಆನಂದ ಜ್ಞಾನ ದೇಹಂ ಅಂತಾರೆ. ಆನಂದ ಮತ್ತು ಜ್ಞಾನಗಳೇ ಭಗವಂತನ ಶರೀರ. ನಮ್ಮ ಶರೀರ ಪಾಂಚಭೌತಿಕವಾದ ಶರೀರ, ಕತ್ತಿ ತಗೊಂಡು ಒಂದು ಹೊಡೆದ್ರೆ ಥಟ್ಟನ ರಕ್ತ ಬಂದ್ಬಿಡುತ್ತೆ. ಭಗವಂತನ ದೇಹ ಕೊಡಿಯೋಕ್ಕಾಗತ್ತಾ? ಹೊಡೆಯೋಕ್ಕೆ ಆಗಲ್ಲ. ಆಕಾಶ ಕೊಡಿಯೋಕ್ಕಾಗತ್ತಾ? ಆಕಾಶ ಅಂದರೆ ಅವಕಾಶ, ಖಾಲಿ ಜಾಗ. ಖಾಲಿ ಜಾಗ ಕೊಡಿರಿ ನೀವು ಅಂದರೆ ಗಾಳಿ ಗುದ್ದು ಕೈ ನೋವು ಮಾಡಿಕೊಂಡ ಅಂತಾರೆ. ಅದರಿಂದ ಗಾಳಿ ಗುದ್ದಕ್ಕಾಗಲ್ಲ, ಆಕಾಶಕ್ಕೆ ಗುದ್ದಕ್ಕಾಗಲ್ಲ ನಾವು. ಹಾಗೆ ಜ್ಞಾನಾನಂದಮಯವಾದದ್ದು ಭಗವಂತನ ದೇಹ. ಆದ್ದರಿಂದ ಅದು ಏನದು ಅಂತಂದರೆ, ಏನಂತಂದರೆ ನಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಅದು ನಿಲುಕದೇ ಇದ್ದಂಥ ವಿಚಾರ, ಅಥವಾ ನಮ್ಮ
ಬುದ್ಧಿಗಿಂತ ಈ ಈ ನಮ್ಮ ಮನಸ್ಸಿದೆಯಲ್ಲ, ಈ ನಮ್ಮ ಮನಸ್ಸು ಕೂಡ ಪಂಚಭೂತಗಳಿಂದ ನಿರ್ಮಿತವಾದ ಮನಸ್ಸಿದೆ. ಪ್ರಾಕೃತವಾದ ಮನಸ್ಸು ಇರುತ್ತೆ ಇಲ್ಲಿ. ಈ ಪ್ರಾಕೃತವಾದ ಮನಸ್ಸಿಗೆ ಒಂದಿಷ್ಟು ಅರ್ಥ ಮಾಡಿಕೊಳ್ಳೋ ಶಕ್ತಿ ಅಂತ ಮಾತ್ರ ಇದೆ. ನಾನು ಮಾಡೋ ಈಗ ಉಪನ್ಯಾಸನೇ ಎಷ್ಟೋ ಜನಕ್ಕೆ ಏನು ಬೋರ್ ಹೊಡಿಸ್ತಾರೆ, ಏನು ಹೇಳ್ತಾರೆ ಅಂತಲೇ ಅರ್ಥವಾಗಲ್ಲ ಅನ್ಸುತ್ತೆ. ಯಾಕೆಂದರೆ ನಮ್ಮ ಮನಸ್ಸಿಗೆ ಒಂದು ಲಿಮಿಟ್ಟೇ ಆಗಿರುತ್ತೆ. ಆದ್ದರಿಂದ ಆ ಮನಸ್ಸು ತನ್ನ ಲಿಮಿಟ್ಗಿಂತ ಹೆಚ್ಚಿನದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಲ್ಲ, ಯಾಕೆ ಅಂದರೆ ನಮ್ಮ ಮನಸ್ಸು ಕೂಡ ಇದು ಪ್ರಾಕೃತವಾದ ಮನಸ್ಸಿದು. ಪ್ರಾಕೃತವಾದ ಆವರಣವನ್ನು ಹೊಂದಿದ ಈ ಮನಸ್ಸಿಗೆ ಅಪ್ರಾಕೃತನಾಗಿರತಕ್ಕಂಥ ಭಗವಂತನ ಜ್ಞಾನಾನಂದ ದೇಹ ಅಂತ ಹೇಳಿದ ಕೂಡಲೇ ಸಂಪೂರ್ಣವಾಗಿ ಪೂರ್ಣ ರೂಪದಲ್ಲಿ ಆ ಚಿತ್ರಣವನ್ನು ತನ್ನ ಮನಸ್ಸಿನಲ್ಲಿ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಯಾಕೆ ಅಂದರೆ ಇದರ ಲಿಮಿಟ್ಟೇ ಇಷ್ಟು. ನಿಮ್ಮಲ್ಲೇ ಟಿ ವಿ ನೋಡ್ತಾ ಇರ್ತೀರ, ಟಿ ವಿ ನೋಡ್ತಾ ಇದ್ರೆ ಅಲ್ಲಿ ಏನೇನೋ ಬರ್ತಾ ಇರುತ್ತೆ, ಅಲ್ಲಿ ಮಕ್ಕಳು ಕೇಳ್ತಾರೆ, ಅದು ಅವನೇ ಏನೋ ಅವನಿಗೆ ಅವನಿಗೇನೋ ಹೇಳ್ತಾನೆ, ಅಥವಾ ಅವಳು ನಾಯಕ ನಾಯಕಿಗೋ ಅವಳು ಯಾರೋ ಏನೋ ಹೀರೋ ಹೀರೋಯಿನ್ ಏನೋ ಹೇಳ್ತಾ ಇರ್ತಾರೆ. ಮಕ್ಕಳು ಕೇಳ್ತಾರೆ ಅದು ಏನದು ಅಂತ ಕೇಳ್ತಾರೆ. ಕೂಡಲೇ ದೊಡ್ಡವ್ರು ನೀವೇನು ಹೇಳ್ತೀರ, ನೋಡಯ್ಯ ನಿಂಗೆ ಅದು ಅರ್ಥ ಆಗಲ್ಲ ಸುಮ್ಮನೆ ಇರು ಅಂತೀವಿ. ಅದಕ್ಕೆ ಹೇಳಿದ್ರೆ ಏನು ತಿಳ್ಕೊಳ್ಳಿ, ಅದಕ್ಕೆ ಹೇಳಿದ್ರೆ ಅದಕ್ಕೆ ಅರ್ಥವಾಗತ್ತಾ? ಅರ್ಥ ಆಗಲ್ಲ. ಯಾಕೆ ಅಂದರೆ ಮನಸ್ಸಿನ ಏನಿದೆ, ಮಕ್ಕಳ ಮನಸ್ಸೇನಿದೆ, ಆ ಮನಸ್ಸಿಗೆ ಅದು ಅರ್ಥ ಆಗೋ ವಿಚಾರ ಅಲ್ಲ. ಅದಕ್ಕೋಸ್ಕರ ಅದನ್ನು ಅರ್ಥ ಆಗಲ್ಲ ಅಂತ ಹೇಳ್ತೀವಿ. ಹಾಗೇನೆ ಜಗತ್ತಿನಲ್ಲಿರುವಂಥ ಅನೇಕ ವಸ್ತುಗಳ ಬಗ್ಗೆ ವಿವರಣೆ ಕೊಟ್ಟರು ಕೂಡ ನಮಗೆ ಅರ್ಥ ಆಗೋಲ್ಲ. ಅಂಥದ್ದು ಸಮಗ್ರವಾದ ಈ ಜಗತ್ತನ್ನು ನಿರ್ಮಾಣ ಮಾಡಿರತಕ್ಕಂಥ ಏನು ಬ್ರಹ್ಮತತ್ವ ಇದೆ, ಸಾಕ್ಷಾತ್ ಕೃಷ್ಣ ಇದ್ದಾನಲ್ಲ, ಅಂಥ ಕೃಷ್ಣ ವಿಷ್ಣು ಇದ್ದಾನಲ್ಲ, ಅಂಥ ಬ್ರಹ್ಮಸ್ವರೂಪ ಅಂತ ಕರೆಸ್ಕೊಂಡ ಆ ಕೃಷ್ಣ ವಿಷ್ಣು ಇದ್ದಾನಲ್ಲ, ಅವನ ಬಗ್ಗೆ ನಾವು ಹೀಗೆ ಅಂತ ಕರಾರುವಕ್ಕಾಗಿ ಶಬ್ದಗಳಲ್ಲಿ ಹೇಳಲಿಕ್ಕೂ ಆಗೋಲ್ಲ. ನಮ್ಮ ಮನಸ್ಸಿಗೆ ಪೂರ್ಣ ರೂಪದಲ್ಲಿ ನಿಲ್ಕೋದೂ ಇಲ್ಲ. ಹಾಗಂತ ಅವನ ಬಗ್ಗೆ ಏನು ಗೊತ್ತಾಗಲೇ ಇಲ್ಲ ಅಂತಲ್ಲ, ಇಲ್ಲಿ ಇಷ್ಟು ಗೊತ್ತಾಯ್ತು, ಆತ ಜ್ಞಾನಾನಂದ ಸ್ವರೂಪ. ಅವನು ನಮ್ಮಂತೆ ಪ್ರಾಕೃತ ದೇಹವನ್ನು ಹೊತ್ಕೊಂಡಿಲ್ಲ ಅವನು. ಇಷ್ಟೆಲ್ಲ ಅರ್ಥ ಆಗತ್ತೆ. ಆದರೆ ಅವನ ಸ್ವರೂಪ ಏನಿದೆ ಅದನ್ನು 100% ನಾವು ವರ್ಣನೆ ಮಾಡಿ ಶಬ್ದದಿಂದ ಹೇಳ್ತೀವಿ ಅಂದರೆ ನಮ್ಮ ಕೈಲಿ ಆಗೋಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸಾಂದ್ರಾನಂದ ಅವಬೋಧಾತ್ಮಕಂ, ಅದು ಅನುಪಮಿತಂ. ಅದಕ್ಕೆ ಉಪಮಿತಿ ಇಲ್ಲ. ಅರ್ಥಾತ್ ಅದಕ್ಕೆ ಅರ್ಥ ಏನು ಅಂದರೆ ಅನುಪಮಿತಂ ಅಂದರೆ ಇನ್ನೊಂದು ವಸ್ತುವನ್ನು ತೋರಿಸಿ ನೋಡಪ್ಪ ಇದು ಗೊತ್ತಾ ನಿನಗೆ, ಆ ನೋಡಿ ಇದೇ ಟೈಪ್ ಇರೋದು ಅದು ಅಂತ ಹೇಳೋಣ ಅಂದರೆ, ಇನ್ನೊಂದು ವಸ್ತುವನ್ನು ಹೋಲಿಕೆ ಕೊಡೋಣ ಅಂದರೆ, ಉಪಮಾನ ಕೊಡೋಣ ಅಂದರೆ, ಭಗವಂತನಿಗೆ ಸಮಾನವಾದ ಇನ್ನೊಂದು ವಸ್ತುವೇ ಜಗತ್ತಿನಲ್ಲಿಲ್ಲ. ಆದ್ದರಿಂದ ನೋಡಿ ಇದು ನಿಂಗೆ ಅರ್ಥ ಆಗಲಿಲ್ವಾ, ನೋಡಿ ಈ ಟೈಪ್ ಅಂತ ಹೇಳೋಣ ಅಂತಂದರೆ, ಆ ಟೈಪ್ ಅಂತ ಹೇಳಲಿಕ್ಕೆ ಇನ್ನೊಂದು ವಸ್ತು ಭಗವಂತನಿಗೆ ಸಮಾನವಾದ್ದು ಇಲ್ಲ. ಅದಕ್ಕೆ ಅವರು ಅಂತಾರೆ ಅನುಪಮಿತಂ. ಆ ರೀತಿಯಾಗೂ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲಿ, ಯಾಕೆಂದರೆ ನೋಡಿ ಇಂಥ ಕಡೆಯಲ್ಲಿ ಇದ್ದಾನೆ ಅವನು, ಇಷ್ಟು ಎತ್ತರ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ, ಇಷ್ಟು ಅಗಲ ಇದ್ದಾನೆ, ಈ ಮತ್ತೆ ಇದನ್ನೆಲ್ಲ ಹೇಳ್ತೀವಲ್ಲ ವಿಷ್ಣು ಅಂದರೆ ಯಾರಪ್ಪ ಅಂತಂದರೆ, ಶಾಂತಾಕಾರಂ ಭುಜಗತ ಏನಂ ಪದ್ಮನಾಭಂ ಸುರೇಶಂ ಅಂತ ಶ್ಲೋಕ ಹೇಳ್ಬಿಡ್ತೀವಲ್ಲ, ತಮದ್ಭುತಂ ಶಂಖ ಗದಾ ಶಂಖಚಕ್ರ ಗದಾಯುಧಾಭ್ಯಾಂ ಅಂತ. ಕೃಷ್ಣ ಹೆಂಗಿದ್ದ, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸ್ಕೊಂಡಿದ್ದ, ಪೀತಾಂಬರವನ್ನು ಉಟ್ಕೊಂಡಿದ್ದ ಅಂತ ಅವನ ಸ್ವರೂಪವನ್ನೆಲ್ಲ ಹೇಳ್ತೀವಲ್ಲ ಅಂದರೆ, ಅದು ಆ ರೀತಿಯಾದ ರೂಪವನ್ನು ಆ ಕಾಲದಲ್ಲಿ ಕೃಷ್ಣ ಆಗಿನ ಜನಗಳಿಗೆ ತನ್ನ ರೂಪ ಹೀಗೆ ಅಂತ ತೋರಿಸ್ದ ಮಾಯೆಯಿಂದ ಅಷ್ಟೇನೆ. ಅದು ಪಂಚಭೌತಿಕವಾದ ರೂಪ ಅಲ್ಲ, ಪ್ರಾಕೃತವಾದ ನಮ್ಮಂಥ ದೇಹ ಅಲ್ಲ. ಪ್ರಾಕೃತವಾದ ದೇಹವನ್ನು ನೋಡಿದ್ರೆ ನಮಗೆ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೋ ಆಗ ಭಾವನೆಯನ್ನು ತನ್ನ ಅದ್ಭುತವಾದ ಅಚಿಂತ್ಯ ಶಕ್ತಿಯಿಂದ ನಮಗುಂಟು ಮಾಡ್ತಾನಷ್ಟೇನೆ ಅವನು, ಹೊರತು ಅವನಿಗೆ ನಮ್ಮಂತೆ ಮೈ ಕೈ ಎಲ್ಲ ಇಲ್ಲ. ಅದು ಅವನು ಎಂಥದ್ದು, ಅದು ಜ್ಞಾನಾನಂದಮಯವಾದ ದೇಹ. ಜ್ಞಾನಾನಂದಮಯವಾದ ದೇಹ ಇದೆಯಲ್ಲ ಅದು ಕೃಷ್ಣನ ದೇಹ, ಅದು ಒರಿಜಿನಲ್ ದೇಹ ಕೃಷ್ಣಂದು, ಜ್ಞಾನಾನಂದಮಯವಾದ ದೇಹ. ಅದರಿಂದ ಅರ್ಜುನ ಧರ್ಮರಾಜನ ಹೆಗಲ ಮೇಲೆ ಕೈ ಹಾಕೋಬೇಕಾರೆ ಭೀಮಸೇನ್ ದೇವರಿಗೆ, ಭೀಮಸೇನ್ ದೇವರೇ ಭೀಮಾ ಬಾ ಒಂದು ವಾಕಿಂಗ್ ಹೋಗೋಣ ಬಾ ಅಂಥೇಳಿ ಭೀಮನ ಕೈ ಹಿಡ್ಕೊಂಡು ಅವನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಭೀಮನ ದೇಹ ಪಂಚಭೌತಿಕಾತ್ಮಕ ದೇಹ, ಪ್ರಾಕೃತ ದೇಹ. ಅರ್ಜುನ್ ದೇಹನೂ ಪ್ರಾಕೃತವಾದ ದೇಹ. ಅದನ್ನ ಈ ದೇಹ ಆ ದೇಹವನ್ನು ಮುಟ್ಟಿದ್ರೆ ನಾನೀಗ ನನ್ನ ಎದುರಿಗಿಡೋ ಕಂಪ್ಯೂಟರ್ ಮುಟ್ಟಕ್ಕೆ ಬರುತ್ತೆ,
ಎಕ್ಸಸೈಸು, ಪೇಜಸ್ಸು, ಪುಸ್ತಕ ಇದನ್ನೆಲ್ಲ ನಂಗೆ ಮುಟ್ಲಿಕ್ಕೆ ಬರುತ್ತೆ. ಯಾಕೆಂದರೆ ನನ್ನ ದೇಹನೂ ಪ್ರಾಕೃತವಾದದ್ದು, ವಸ್ತುಗಳು ಪ್ರಾಕೃತವಾದದ್ದರಿಂದ ಒಂದು ಇನ್ನೊಂದರ ಸ್ಪರ್ಶವನ್ನು ಮಾಡಲಿಕ್ಕೆ ಬರುತ್ತೆ. ಆದರೆ ಭಗವಂತನ ಸ್ಪರ್ಶ ಮಾಡಲಿಕ್ಕೆ ಅರ್ಜುನನ ಕೈಲಿ ಕೃಷ್ಣನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಕೃಷ್ಣನ ದೇಹ ಜ್ಞಾನಾನಂದಮಯವಾದ್ದು, ಅರ್ಜುನಂದು ಪ್ರಾಕೃತವಾದ ದೇಹ. ಪ್ರಾಕೃತವಾದ ದೇಹವುಳ್ಳ ನಾವು ಅಪ್ರಾಕೃತವಾದಂಥ ಭಗವಂತನ ಸ್ಪರ್ಶ ಮಾಡಲಿಕ್ಕಾಗೋಲ್ಲ. ನಾವು ಗಾಳಿ ಸ್ಪರ್ಶ ಮಾಡೋದೆ, ಆಕಾಶ ಸ್ಪರ್ಶ ಮಾಡಲಿಕ್ಕಾಗತ್ತೆ. ಈಗ ಇದೇ ಆಗಲ್ಲ ಅಂದಮೇಲೆ ಭಗವಂತನ ಸ್ಪರ್ಶ ಹೆಂಗೆ ಮಾಡೋದು? ಮತ್ತೆ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಿದ್ನೋ ಇಲ್ಲೋ? ಕೃಷ್ಣ ಮತ್ತು ಅರ್ಜುನ ಕೈ ಕೈ ಇಟ್ಕೊಂಡು ಹೋಗ್ತಿದ್ರು, ಹೋಗ್ತಿದ್ರು ನಿಜ. ಹೋದಂತೆ ಇನ್ನೊಬ್ಬ ಭೀಮನ ಕೈ ಹಿಡ್ಕೊಂಡು ಹೋದಾಗ ಅರ್ಜುನನಿಗೆ ಏನು ಭಾವನೆ ಬರ್ತಿತ್ತೋ ಆ ಭಾವನೆ ಬರುವಂತೆ ಕೃಷ್ಣ ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಆ ಕ್ಷಣದಲ್ಲಿ ಅರ್ಜುನನಿಗೆ ಆ ಭಾವನೆ ಬರುವಂತೆ ತನ್ನ ಶಕ್ತಿಯಿಂದ ಮೂಡಿಸ್ತಿದ್ದ ಅಷ್ಟೇ. ಹೊರತು ನಿಜವಾಗಲೂ ಕೃಷ್ಣನ ಕೈ ಹಿಡ್ಕೊಳಕ್ಕೆ ಆಗೋಲ್ಲ. ಆ ರೀತಿ ವ್ಯವಸ್ಥೆ ಮಾಡ್ತಿದ್ದ, ಅಂಥ ಒಂದು ಜ್ಞಾನ ಬರುವಂತೆ ಅವನು ಮಾಡ್ತಿದ್ದ ಅಂತ ಅಂತೀನ. ಆದ್ದರಿಂದ ಸಾಂದ್ರ ಆನಂದ ಅವಬೋಧಾತ್ಮಕಂ ಅನುಪಮಿತಂ. ಆನಂತರ ಎಲ್ಲಿದ್ದಾನಪ್ಪ ಕೃಷ್ಣ, ಎಷ್ಟು ದೊಡ್ಡವನು, ದಪ್ಪೆದೇನೆ ಎಷ್ಟಿದ್ದಾನೆ, ಎತ್ತರ ಎಷ್ಟಿದ್ದಾನೆ, ನಾವು ನಮ್ಮದು ಹೈಟ್ ಎಷ್ಟು, ವೆಯ್ಟ್ ಎಷ್ಟು ಎಲ್ಲ ಲೆಕ್ಕ ಕೊಡ್ತೀವಿ. ಹಾಗೆ ಭಗವಂತಂದು ಹೈಟು ವೆಯ್ಟು ಲೆಕ್ಕ ಏನು ಕೊಡಕ್ಕೆ ಬರುತ್ತಾ ಅಂದರೆ ಏನು ಕೊಡಕ್ಕೆ ಬರಲ್ಲ. ಎಲ್ಲಿಲ್ಲ ಭಗವಂತ ಅವನು ರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನಾನಂದ. ಅವನ ಆನಂದ ಸ್ವರೂಪ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೂ ಹೊರಗು, ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೂ ಹೊರಗು, ಎಲ್ಲ ತಾವಿನಲ್ಲೂ ಲಕುಮೀನಲ್ಲ ನಿದ್ದಾನೆ, ಲಕುಮೀನಲ್ಲ ನಿದ್ದಾನೆ. ಹಿಂದೆ ನಿನ್ನ ಸಲಹಿದರ್ಯಾರೋ, ಮುಂದೆ ನಿನ್ನ ಸಲಹುವರ್ಯಾರೋ, ಅಂದೀಗಿಂದೀಗೆಂದಿಗೂ ಗೋವಿಂದ ನಿದ್ದಾನೆ. ಸ್ವಾಮಿ ಚಿಂತ್ಯಾಕೆ ಮಾಡುತ್ತಿ, ಚಿಂತ್ಯಾಕೆ ಮಾಡುತ್ತಿ, ಚಿನ್ಮಯ ನಿದ್ದಾನೆ. ಅದನ್ನು ಹೇಳಿದ್ದು ಚಿಂತ್ಯಾಕೆ ಮಾಡುತ್ತಿ, ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗು ಹೊರಗು ಎಲ್ಲ ಕಡೆ ಭಗವಂತ ಇದ್ದಾನೆ. ಅವನು ಹೆಂಗಿದ್ದಾನೆ? ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯ ನಿದ್ದಾನೆ. ಆತ ಚಿನ್ಮಯ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಯಾರು? ಭಗವಂತ. ಅದು ಅವನು ಎಲ್ಲಿದ್ದಾನೆ, ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನೆ. ಅದನ್ನೇ ಇಲ್ಲಿ ಹೇಳಿದ್ದೀಗ, ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ, ಈ ದೇಶದಲ್ಲಿ ಈ ಕಾಲದಲ್ಲಿ ಇದ್ದಾನೆ ಅಂತ ಇಲ್ಲ. ಇದನ್ನು ದಾಟಿದಂಥವನು ಭಗವಂತ. ನಮ್ಗಂಗಲ್ಲ, ನಮ್ದು ಡೇಟ್ ಆಫ್ ಬರ್ತ್ ಕೇಳ್ತಾರೆ ಎಲ್ಲರೂ ಕೂಡ. ಎಲ್ಲೋದ್ರು ಕೂಡ ಏ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಹೇಳಿ ಅಂತಂತಾರೆ. ಏ ಇಲ್ಲ ನಾನು ಇಷ್ಟು ಡೇಟ್ ಆಫ್ ಬರ್ತ್ ಅಂತ ಹೇಳಬೇಕು, ಈ ತಾರೀಕಲ್ಲಿ ಹುಟ್ಟದೆ ಅಂತ. ಆನಂತರ ಎಂಡಿಂಗ್ದು ಇನ್ನೊಂದು ಗ್ಯಾಪ್ ಹಂಗೆ ಇಟ್ಕೊಂಡಿರ್ತಾರೆ. ಎಂಡಿಂಗು ಬಂದಮೇಲೆ ಫೋಟೋದಲ್ಲಿ ಹಾಕ್ಬಿಡ್ತಾರೆ ನೋಡಿ, ಈ ಡೇಟು ಬಾರ್ನ್, ಈ ಡೇಟ್ ಡೆತ್, ಎರಡು ಹಾಕ್ಬಿಡ್ತಾರೆ ಅಲ್ಲಿ. ಆದರೆ ಭಗವಂತನಿಗೆ ಹುಟ್ಟಿದೆಯಾ ಇಲ್ಲ, ಹುಟ್ಟೇ ಇಲ್ಲದೆ ಅಂದಮೇಲೆ ಸಾವೆಲ್ಲಿರುತ್ತೆ? ಸಾವು ಇಲ್ಲ. ಆದ್ದರಿಂದ ಈ ದೇಶದಲ್ಲಿ ಇದ್ದಾನ, ಈ ಕಾಲದಲ್ಲಿ ಇದ್ದಾನ? ಈ ಕಾಲದಲ್ಲಲ್ಲ, ಎಲ್ಲ ಕಾಲದಲ್ಲೂ ಇದ್ದಾನೆ. ಮತ್ತು ಎಲ್ಲಿದ್ದಾನಪ್ಪ ಅವನು ಅಂದರೆ, ಎಲ್ಲಿದ್ದಾನೆ ಅಂದರೆ ಹರಿಕಥಾಮೃತ ಸಾರದಲ್ಲೆಲ್ಲ ಹೇಳದಂತೆ, ಕಣ್ಣಿಗೆ ಎವೆಯಂದದಿ, ಕಣ್ಣು ಕಣ್ಣಿಗೆ ಮೇಲ್ಗಡೆ ರೆಪ್ಪೆ ಇರುತ್ತೆ, ರೆಪ್ಪೆ ಎಷ್ಟತ್ರ ಇರುತ್ತೆ ನೋಡಿ ಕಣ್ಣಿಗೆ, ಹತ್ತಿರ ಇದ್ದು ಕಣ್ಣನ್ನು ಕಾಪಾಡಲ್ವೇ? ಹಾಗೆ ಭಗವಂತ ಹತ್ತಿರದಲ್ಲಿದ್ದು ನಮಗೆ, ಒಳಗಿದ್ದು ಹೊರಗಿದ್ದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದು ಭಗವಂತ. ಅನುಕ್ಷಣದಲ್ಲಿ ಪ್ರತಿಯೊಬ್ಬರನ್ನು ಕಾಪಾಡ್ತಾ ಇರ್ತಾನೆ. ಆದ್ದರಿಂದ ಎಲ್ಲಿದ್ದಾನೆ, ನಮ್ಮಲ್ಲಿದ್ದಾನೋ ನಿಮ್ಮಲ್ಲಿದ್ದಾನೋ? ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ, ಈ ಕಾಲದಲ್ಲಿದ್ದ, ಈ ದೇಶದಲ್ಲಿದ್ದಾನೆ, ಇಲ್ಲಿ ಮಾತ್ರ ಇರೋದು ಅಲ್ಲಿಲ್ಲ, ಇಲ್ಲ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಅವನೇ ಶ್ರೀನಿವಾಸ ಅಂತಂತಾರೆ. ಅವನೇ ವಿಷ್ಣು, ಅವನೇ ಶ್ರೀನಿವಾಸ, ಅವನು ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ, ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮನೆಗೆ ಬಂದುಬಿಟ್ರೆ, ಆಮೇಲೆ ನಿಮ್ಮಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಕೇಳೋರು ಯಾರು ಅವಾಗ? ಹಂಗಿಲ್ಲ, ಎಲ್ಲ ಕಡೆ ಇದ್ದಾನೆ ಭಗವಂತ. ನಮ್ಗೆ ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನೋ ಅಂತ, ಏ ತುಂಬ ಹತ್ತಿರದಲ್ಲಿ ಭಗವಂತ ಇದ್ದಾನೆ ಅಂತಂದೆ. ಹಾಗಾದ್ರೆ ದೂರದಲ್ಲಿ ಇಲ್ವಾ ಅಂದರೆ, ಇಲ್ಲ ದೂರದಲ್ಲೂ ಇದ್ದಾನೆ. ಹತ್ತಿರದಲ್ಲಿಲ್ವಾ? ಹತ್ತಿರದಲ್ಲೂ ಇದ್ದಾನೆ.
ಸಣ್ಣಗಿದಾನ ಇದ್ದಾನೆ, ದೊಡ್ಡಗಿದಾನ ಇದ್ದಾನೆ. ಅದನ್ನೇ ಪುರಂದರದಾಸರು ಹೇಳಿದ್ದು. ಅನೋರಣೀಯಾನ್ ಮಹತೋ ಮಹೀಯಾನ್ ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಅಂತ ಹಾಡು ಹೇಳ್ಬೇಕಾರೆ, ಅನೋರಣೀಯನ ಮಹತೋ ಮಹೀಯನ, ಅವನ ಅಣುವಿಂತ ಅಣುನೂ ಹೌದು, ದೊಡ್ಡದಕ್ಕಿಂತ ದೊಡ್ಡದೂ ಹೌದು, ಹತ್ತಿರಕ್ಕಿಂತ ತದೇವಾಂತಿಕ ಮಂತಿಕವ ದೂರ ದೂರತರಂ ಎತ್ತು ತದೇವಾಂತಿಕ ಮಂತಿಕ ಉಪನಿಷತ್ತಲ್ಲಿ ಹೇಳ್ತಾರೆ. ದೂರದಲ್ಲಿರೋನು ಯಾರು? ಭಗವಂತ. ಹತ್ತಿರದಲ್ಲಿರೋರು ಭಗವಂತ. ನಾವು ಹಂಗಲ್ಲ. ನಾವು ಈಗ ನೀವು ಕೇಳ್ತೀರ, ಆಚಾರ್ಯ ನೀವೆಲ್ಲಿದ್ದೀರಾ? ನಾನಿಲ್ಲಿ ಉತ್ತರಳ್ಳಿನಲ್ಲಿ ನಮ್ಮ ಮನೆ ಒಳಗಡೆ ನನ್ನ ಸೀಟ್ ಒಳಗೆ ಕೂತಿದ್ದೀನಿ. ನಿಮ್ಮ ಮನೆ ಪಕ್ಕದಲ್ಲಿ ಇದ್ದೀನಾ? ಇಲ್ಲ. ನನ್ಗೆ ಇಲ್ಲಿ ಮಾತ್ರ ಇರೋಕ್ಕಾಗೋದು, ಎಲ್ಲ ಕಡೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಆದರೆ ಭಗವಂತ ಹಂಗಲ್ಲ, ಇಲ್ಲೂ ಇದ್ದಾನೆ, ನಿಮ್ಮ ಮನೆ ಪಕ್ಕದ ಸೀಟಲ್ಲೂ ಇದ್ದಾನೆ, ನಿಮ್ಮ ಒಳಗೂ ಇದ್ದಾನೆ, ನನ್ನಲ್ಲೇ ನಮ್ಮ ಮನೆ ಒಳಗೂ ಇದ್ದಾನೆ, ನನ್ನ ಪಕ್ಕದಲ್ಲೂ ಇದ್ದಾನೆ. ಆದ್ದರಿಂದ ಕಾಲದೇಶಗಳ ಮಿತಿಯನ್ನು ಮೀರಿದವನು ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ಜೊತೆಗೆ ನಿತ್ಯ ಮುಕ್ತಂ. ಅವನಿಗೆ ನಾವೀಗ ಇದನ್ನೆಲ್ಲ ಓದ್ತಾ ಇದ್ದೀವಿ, ಇದೆಲ್ಲ ಓದೋದು ಯಾಕೆ ಅಂತ ಯಾರೋ ಕೇಳ್ತಾರೆ. ಯಾಕ್ರಿ ಓದ್ತಿರೋ ಸುಮ್ಮ ಸುಮ್ಮನೆ ಇದನ್ನೆಲ್ಲ? ಇಲ್ಲ, ಭಗವಂತನ ಬಗ್ಗೆ ನಾಕಾರು ವಿಚಾರಗಳನ್ನು ತಿಳ್ಕೊಳ್ಳೋಣ. ತಿಳ್ಕೊಂಡು ಏನು ಮಾಡ್ತೀರಾ? ತಿಳ್ಕೊಂಡ್ರೆ ತಿಳ್ಕೊಳ್ಳೋದು, ತಿಳಿವು ಅನ್ನೋದು ಒಂದು ಜ್ಞಾನ. ಆ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಭಗವಂತನ ಜ್ಞಾನ ಬಂದಂಗೆ ಆಯಿತು. ಒಂದೊಂದು ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಗಳಿಸ್ಕೊಳ್ತಾ ಹೋದರೆ ದೊಡ್ಡ ಜ್ಞಾನದ ರಾಶಿಯಾಗುತ್ತೆ. ಆಗ ಭಗವಂತನ ಸ್ವರೂಪ ಏನು ಅಂತ, ನಿಜವಾದ ಭಗವಂತನ ಸ್ವರೂಪದ ಜ್ಞಾನ ಯಾವತ್ತು ನಮ್ಮ ಮನಸ್ಸಿನಲ್ಲಿ ಆಗುತ್ತೋ, ಆಗ ಅನಾದಿ ಕಾಲದಿಂದ ನಮ್ಮ ಮನಸ್ಸಿನೊಳಗಡೆ ಹುದುಗಿಕೊಂಡು ಕುಳಿತಂಥ ಸಂಚಿತ ಕರ್ಮಗಳು, ಕೋಟಿ ಕೋಟಿ ಸಂಚಿತ ಕರ್ಮಗಳು ಅಂತೇನಿದೆ, ಆ ಕರ್ಮಗಳೆಲ್ಲ ನಾಶವಾಗಿ ಹೋಗುತ್ತೆ. ಹೋಗಿ ಅನಂತರದಲ್ಲಿ ಅಪರೋಕ್ಷ ಜ್ಞಾನ ಉಂಟಾಗಿ ನಮಗೆ ಸಾಕ್ಷಾತ್ ಮೋಕ್ಷ ದೊರಕತ್ತೆ. ಆದ್ದರಿಂದ ಆ ನಂತರದಲ್ಲಿ ನಾವು ಮುಕ್ತರಾಗಿ ಭಗವಂತನ ವೈಕುಂಠ ಲೋಕದಲ್ಲಿ ನಾವು ಇರ್ತೇವೆ. ಆಗ ಯಾರೋ ಕೇಳ್ತಾರೆ, ಯಾರು ನಿಮಗೆ ಮೋಕ್ಷವನ್ನು ಕೊಡೋದು? ಭಗವಂತ. ಅವನು ಮುಕ್ತನಾಗಿದ್ದಾನ? ಆಗಿದ್ದಾನೆ. ಆಗಿದ್ದಾನ? ಇಲ್ಲೋ ಆಗಿದ್ದಾನೆ. ಅವನಿಗಾಗಿಲ್ಲದೆ ನಮಗೆ ಮುಕ್ತಿ ಕೊಡೋದು ಹೆಂಗ? ಅದರಿಂದ ಅವನಾಗಿದ್ದಾನೆ. ಅವನಿಗೆ ಯಾವಾಗ ಮುಕ್ತಿ ಆಯಿತು? ಅವನಿಗೆ ಕೊಟ್ಟವರು ಯಾರು? ಅವನಿಗೆ ಯಾರು ಮುಕ್ತಿಯನ್ನು ಕೊಟ್ಟವರು ಇಲ್ಲ. ಅವನಿಗೆ ಇಂಥ ಡೇಟ್ನಲ್ಲಿ ಮುಕ್ತನಾದ ಅಂತ ಭಗವಂತನಿಗಿಲ್ಲ, ಆತ ನಿತ್ಯ ಮುಕ್ತ. ಅದಕ್ಕೆ ಇಲ್ಲಿ ಹೇಳಿದ್ದು, ಚಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯ ಮುಕ್ತಂ ನಿಗಮಶತ ಸಹಸ್ರೇಣ ನಿರ್ಭಾಸ್ಯಮಾನಂ. ಆಗ ಅವನ ಬಗ್ಗೆ ತಿಳ್ಕೊಳ್ಳೋದು ಹೆಂಗಪ್ಪ ನಾವು ಅಂತಂದ್ರೆ, ನಿಗಮಶತ ಸಹಸ್ರೇಣ ನಿರ್ಭಾಸ್ಯಮಾನಂ. ಸಾವಿರಾರು ವೇದಗಳು ಅಂತಿದೆ ಈ ಕಲಿಯುಗದಲ್ಲಿ. ನಮಗೆ ಸಿಕ್ಕಿರೋ ವೇದ ಪುಸ್ತಕ ಅಂದ್ರೆ ಸ್ವಲ್ಪ ಮಾತ್ರ ಅಷ್ಟೇನೆ. ಅನಂತ ವೈ ವೇದಾಹ ಅಂತಂದು ವೇದದಲ್ಲೇ ಹೇಳ್ತಾರೆ, ಅನಂತವಾಗಿದೆ ವೇದಗಳ ರಾಶಿ ಅಂತ. ಅಂಥ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇರತಕ್ಕಂಥ ವೇದದ ರಾಶಿಗಳು ಪ್ರತಿನಿತ್ಯ ಯಾರನ್ನ ಹೊಗಳ್ತಾ ಇವೆ? ಭಗವಂತನನ್ನೇ ಹೊಗಳ್ತಾ ಇದೆ. ಅದು ನಿಮ್ಗೆಂಗೆ ಗೊತ್ತಾಯ್ತು? ನಮ್ಗೆಂಗೆ ಗೊತ್ತಾಯ್ತು ಅಂದ್ರೆ, ಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಕಡೆಗೆ ಹೇಳಬೇಕಾದ್ರೆ, ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ, ಸಕಲ ವೇದಗಳಿಂದಲೂ ಸ್ತುತಿಸಲ್ಪಟ್ಟವನು ನಾನೇನೆ ಅಂತ ಭಗವಂತ ಕೃಷ್ಣ ಸ್ವತಃ ತನ್ನ ಬಗ್ಗೆ ತಾನೇ ಹೇಳ್ತಾ ಇದ್ದಾನೆ. ವೇದೈಶ್ಚ ಸರ್ವೈರಪಿ ಅಹಮೇವ ವೇದ್ಯ ವೇದಾಂತ ಕೃದ್ವೇದ ವಿಧೇವಚಾಹಂ ದ್ವಾಯುಮೋ ಪುರುಷೋ ಲೋಕೆ ಕ್ಷರಶ್ಚಕ್ಕರ ಏವಚ. ಎಲ್ಲ ಕೃಷ್ಣನೇ ಹೇಳಿದಂತ ಮಾತಿದೆ. ಅದನ್ನೇ ಹೇಳ್ತಾರೆ, ನಿಗಮಶತ ಸಹಸ್ರೇಣ ನಿರ್ಭಾಸ್ಯಮಾನಂ. ಆದ್ದರಿಂದ ವೇದಗಳಿಂದ ನಾವು ಭಗವಂತನ ಸ್ವರೂಪ ಹೇಗಿದೆ ಅಂತ ತಿಳ್ಕೊಳ್ಬೇಕೇ ಹೊರತು, ನಾವು ನಮ್ಮನೆ ಹೇಗಿದೆ, ನನ್ನ ಕಾರ್ ಹೇಗಿದೆ ಅಂತ ಬೇಕಾದ್ರೆ ನಾವು ವರ್ಣನೆ ಮಾಡ್ಬೋದು. ಭಗವಂತ ಹೇಗಿದ್ದಾನೆ ಅಂತ ವರ್ಣನೆಯನ್ನು ನಮ್ಮ ಶಬ್ದಗಳಲ್ಲಿ ಮಾಡೋಕ್ಕಾಗಲ್ಲ, ವೇದ ಬೇಕಾದರೆ ತಿಳಿಸ್ಕೊಡ್ಬೋದು. ಅಂದರೆ ವೇದಗಳಿಂದ ಮಾತ್ರ ವೇದ್ಯನಾದವನು ಯಾರು? ಭಗವಂತ. ಅಸ್ಪಷ್ಟಂ ದೃಷ್ಟಮಾತ್ರೇ ಪುನಃ ಉರು ಪುರುಷಾರ್ಥಾತ್ಮಕಂ ಬ್ರಹ್ಮ ತತ್ವಂ. ಅಸ್ಪಷ್ಟಂ ದೃಷ್ಟಮಾತ್ರೇ, ಸ್ವಲ್ಪ ದೃಷ್ಟಮಾತ್ರೆ ಅಂದರೆ ನೋಡಿದ್ರೆ, ಸ್ವಲ್ಪ ನೋಡಿದ್ರೆ ಆತ ಅಸ್ಪಷ್ಟವಾಗಿರ್ತಾನೆ ಅಂತರ್ಥ. ಆದರೆ ಸ್ವಲ್ಪ ನೋಡೋದು, ಜಾಸ್ತಿ ನೋಡೋದು ಅಂತಿಲ್ಲ. ದೃಷ್ಟಮಾತ್ರೆ ಅಂದರೆ ಸ್ವಲ್ಪ ತಿಳ್ಕೊಳ್ಳೋಕೆ ಅಂತ ಹೋದರೆ ಪೂರ್ಣವಾಗಿ ಭಗವಂತನ ತತ್ವ ಸ್ವರೂಪ ಏನು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗಲ್ಲ, ಅದು ಅಸ್ಪಷ್ಟ. ಆದ್ದರಿಂದ ಸ್ವಲ್ಪವಾಗಿ ಬ್ರಹ್ಮತತ್ವ ಅಂತ ತಿಳ್ಕೊಳಕ್ಕೆ ಅಂತ ಏನೋ ಒಂದಿಷ್ಟು ದಿನ ಪಾಠ ಕೇಳಿದ್ವಿ. ಪಾಠ ಕೇಳಿದ ತಕ್ಷಣ ಏನೋ ಆದರೂ ಐಡಿಯಾ ಬರಲಿಲ್ಲ, ಪೂರ್ತಿ ಐಡಿಯಾ ಬರಲಿಲ್ಲ. ಪೂರ್ತಿ ಐಡಿಯಾ ಯಾರಿಗೂ ಬರೋದೇ ಇಲ್ಲ ಇಷ್ಟು ಬೇಗ. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ ಗೀತೆನಲ್ಲಿ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕಾಲ ಮಾಡಿದ
ಸಾಧನೆಗೆ ಅನುಗುಣವಾಗಿ ಭಗವಂತನ ಸ್ವರೂಪ ಹೀಗಿದೆ ಅಂತ ತಿಳ್ಕೊಳಕ್ಕಾಗತ್ತೆ ಹೊರತು ಯಾವತ್ತೋ ಒಂದಿನ ಎರಡು ದಿನ ಹೋದೆ, ಒಂದು 10 ದಿನ ದೇವರಿಗೆ ಪ್ರದಕ್ಷಿಣೆ ಬಂದ್ಬಿಟ್ರೆ, ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಂಡು ಬಂದೆ, ಅಷ್ಟಕ್ಕೆಲ್ಲ ಆಗೋಲ್ಲ. ಅದಕ್ಕೆ ಹೇಳಿದ ದೃಷ್ಟ ಮಾತ್ರೇ ಅಸ್ಪಷ್ಟಂ, ಸ್ವಲ್ಪ ದರ್ಶನ ಮಾಡಿದ್ರೆ ನೀವು ಅದರಿಂದ ಅವನ ಸ್ಪಷ್ಟವಾದ ರೂಪ ಗೊತ್ತಾಗೋಲ್ಲ, ಅಸ್ಪಷ್ಟವಾಗಿರ್ತಾನೆ. ಪುನಃ ಗುರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವ, ಆ ಬ್ರಹ್ಮತತ್ವ ಎಂಥದ್ದು ಅಂದರೆ ಅದೇ ಪುರುಷಾರ್ಥ ರೂಪವಾದದ್ದು ಅಂತರ್ಥ. ಪುರುಷಾರ್ಥ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾಲ್ಕನೇದು ಪುರುಷಾರ್ಥ ಯಾವುದು? ಮೋಕ್ಷ. ನಾ ಪುರುಷಾರ್ಥಾತ್ಮಕಂ ಅಂತಂದರೆ ಅವನೇ ಪುರುಷಾರ್ಥ ಸ್ವರೂಪ ಅಂದರೆ ಭಗವಂತನೇ ಅವನ ಅಧೀನ ಅಂತ ಅರ್ಥ ಅಷ್ಟೇ. ಅವನೇ ನಮಗೆ ಮೋಕ್ಷವನ್ನು ಕೊಡುವವನು, ಬೇರೆ ಯಾರ ಕೈಲೂ ಕೊಡೋಕ್ಕಾಗಲ್ಲ. ಅವನು ಮನಸ್ಸು ಮಾಡಿದ್ರೂ ಕೊಡ್ಬೋದು, ಇಲ್ಲದಿದ್ರೂ ಕೊಡೋಕ್ಕಾಗಲ್ಲ. ಆದ್ದರಿಂದ ಆ ಪುರುಷಾರ್ಥಾತ್ಮಕವಾದ ತತ್ವ ಅವನದೇ ಅಂದರೆ ಅವನ ಸಮೀಪದಲ್ಲೇ ನಾವಿರೋದು, ಹೋಗಿ ಕೂತ್ಕೊಳ್ಳೋದು ಅವನ ಜೊತೆಗೆ ವೈಕುಂಠದಲ್ಲಿ ವಿಹಾರವನ್ನು ಮಾಡುವಂಥದ್ದು. ಶ್ವೇತದ್ವೀಪ ಅನಂತಾಸನ ಅಂತಿದೆ, ಅಲ್ಲೆಲ್ಲ ಭಗವಂತನ ಸ್ವರೂಪ ಇದೆ, ಅವನ ಸನಿಹದಲ್ಲೇ ಕೂತ್ಕೊಂಡಂಥವ್ರು. ಆದ್ದರಿಂದ ಪುರುಷಾರ್ಥಾತ್ಮಕವಾದ ಬ್ರಹ್ಮತತ್ವ ಅದು. ತತ್ತಾವತ್ ಭಾತಿ ಸಾಕ್ಷಾತ್ ಗುರು ಪವನಪುರೇ ಹಂತ ಭಾಗ್ಯಂ ಜನಾನಂ. ಅದನ್ನು ಕವಿಯ ಊರು ಯಾವುದು ಅಂದರೆ ಪವನಪುರ ಅಂತ ಅರ್ಥ. ಆ ಪವನಪುರದಲ್ಲಿ ನಾರಾಯಣ ದೇವರಿದ್ದಾರೆ, ಕೃಷ್ಣ ಇದ್ದಾನೆ, ಅರ್ಥಾತ್ ನಮಗೆ ಕೇರಳದಲ್ಲಿರತಕ್ಕಂತಹ ಕೃಷ್ಣದೇವರು ಇರ್ಬೋದು, ಅದೇ ಪವನಪುರ ಅದು. ಅಲ್ಲಿ ಕೃಷ್ಣದೇವರಿದ್ದಾರೆ, ಆ ಕೃಷ್ಣದೇವರಿದ್ದಾರಲ್ಲ ಅದೇ ದೊಡ್ಡ ಸಾಕ್ಷಾತ್ ತಾವತ್ ಭಾತಿ. ಅದನ್ನು ನೋಡ್ರಿ ನೀವು, ಅದನ್ನು ನೋಡೇ ನಿಮಗೆ ಆನಂದ ಬರುತ್ತೆ, ಅದೇ ನಿಮಗೆ ಬ್ರಹ್ಮತತ್ವ. ಅರ್ಥಾತ್ ಆ ವಿಗ್ರಹದ ಒಳಗಡೆ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ಕಾಣತಕ್ಕಂಥ ಏನೊಂದು ಭಗವಂತನ ಸ್ವರೂಪ ಅಂತ ಚಿಂತನೆ ಮಾಡ್ತೀವಲ್ಲ, ಅದೇ ಬ್ರಹ್ಮತತ್ವ. ಅರ್ಥಾತ್ ಕೃಷ್ಣನೇ ಬ್ರಹ್ಮ ಅಂತ ಹೇಳಿದ್ದು. ಹೊರತು ನೀವು ಆ ವಿಗ್ರಹನೇ ಬ್ರಹ್ಮ ಅಂತ ಅನ್ಕೊಳ್ಬಾರದು. ವಿಗ್ರಹ ವಿಗ್ರಹ ಅಷ್ಟೇ, ಪ್ರತಿಮೆ ಪ್ರತಿಮೆ, ಪ್ರತಿಮೆನೇ ದೇವರಲ್ಲ. ಪ್ರತಿಮೆ ಒಳಗಡೆ ಭಗವಂತ ಅವನ ಸನ್ನಿಧಾನ ಇರೋದು ಮಾತ್ರ, ಪ್ರತಿಮೆಗಳು ದೇವರಲ್ಲ. ಪ್ರತಿಮೆ ಎಷ್ಟು ಬಿಟ್ರೆ ಇಲ್ಲಿಂದ ದೇವ್ರನ್ನ ಎಷ್ಟಂಗಾಯ್ತಾ? ಇಲ್ಲ, ಪ್ರತಿಮೆ ಒಳಗಡೆ ಭಗವಂತನ ಸನ್ನಿಧಾನವನ್ನು ತುಂಬೋದು. ಸನ್ನಿಧಾನವನ್ನು ತುಂಬೋಕ್ಕೆ ವಸ್ತುಗಳು ಬೇಕು, ಅದು ಪ್ರತಿಮೆನೂ ಆಗ್ಬೋದು. ಒಂದು ಚಿತ್ರ ಬಿಡಿಸಿದ್ರೆ, ಫೋಟೋ ಬಿಡಿಸಿದ್ರೆ ಅದರೊಳಗೆ ಭಗವಂತನ ಸನ್ನಿಧಾನ ತುಂಬೋದು. ನಾವೇನು ಮಾಡ್ತೀವಿ, ನೀವೇ ಪೂಜೆಗಳೆಲ್ಲ ಮಾಡಬೇಕಾದ್ರೆ ಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ಅದು ಇದು ಮಾಡಿದಾಗ ಅಲ್ಲೊಂದು ಕಲಶ ಇಡ್ರಿ ಅಂತಾರೆ ಪುರೋಹಿತರು ಬಂದವರು. ಆ ಕಲಶ ಮುಟ್ಕೊಳ್ಳಿ, ಅದಕ್ಕೊಂದು ತುಳಸಿ ದಳ ಹಾಕಿ, ಕೈ ಇಟ್ಕೊಳ್ಳಿ, ಹೂವಿಟ್ಕೊಳ್ಳಿ, ಅದನ್ನು ಅಭಿಮಂತ್ರಣ ಮಾಡಿರಿ, ಅದರೊಳಗೆ ಆವಾಹನೆ ಮಾಡಿ ನೋಡಿ. ಕಲಶದ ಒಳಗಡೆ ನೀರಿನೊಳಗಡೆ ಭಗವಂತನನ್ನು ಆವಾಹನೆ ಮಾಡಿದ್ವಿ ನಮಗೆ, ಹಾಗಾದ್ರೆ ನೀರಿನೊಳಗೆ ಬಂದು ಭಗವಂತ ಕೂತ್ಕೊಂಡ. ರಂಗೋಲೆ ಹಾಕಿದ್ರೆ ರಂಗೋಲೆ ಒಳಗಡೆ ಭಗವಂತನನ್ನು ಆವಾಹನೆ ಮಾಡ್ಲಿಕ್ಕಾಗತ್ತೆ. ದೀಪ ಇಡ್ತೀವಿ ನವರಾತ್ರಿಯಲ್ಲಿ, ಈಗ ಆ ದೀಪದ ಒಳಗಡೆ ಭಗವಂತನ ಆವಾಹನೆ ಮಾಡಿ ದೀಪದ ಮುಖಾಂತರ ಪೂಜೆ ಮಾಡ್ತೀವಿ ನಾವು. ಹೀಗೆ ಭಗವಂತನನ್ನ ಎಲ್ಲಿ ಬೇಕಾದರೂ ಆವಾಹನೆ ಮಾಡಿ ಪೂಜೆಯನ್ನ ಮಾಡಬಹುದು. ಆದ್ದರಿಂದ ಅದು ಇದು ಅದೇ ಬ್ರಹ್ಮತತ್ವ, ಅದೇ ಕೃಷ್ಣ. ಅದರಿಂದ ಕೃಷ್ಣ ವಿಗ್ರಹ ಅಂತ ಅರ್ಥ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಕವಿ, ಗುರುಭವನಪುರೇ ಹಂತ ಭಾಗ್ಯಂ ಜನಾನಾಂ. ಏನ್ ಜನಗಳ ಭಾಗ್ಯವೋ ಭಾಗ್ಯ, ಸಾಕ್ಷಾತ್ ಭಗವಂತ ಇಲ್ಲಿ ಬಂದು ನೆಲೆಸಿದ್ದಾನೆ. ಕೃಷ್ಣ ಇವನ ದರ್ಶನವನ್ನು ಮಾಡ್ರಿ, ಇವನ ದರ್ಶನ ಮಾಡಿದ್ರಿಂದ ಬರೋ ಅಂತ ಪುಣ್ಯದಿಂದ ಮತ್ತೆ ಜ್ಞಾನ ಸಂಪಾದನೆ ಆಗಿ ಸಾಕ್ಷಾತ್ ಬ್ರಹ್ಮತತ್ವವೇ ನಿಮಗೆ ಒಲಿದು ಬರುತ್ತೆ ಅನ್ನೋ ಭಾವನೆಯಿಂದ ಕವಿ ಆ ರೀತಿ ಬ್ರಹ್ಮತತ್ವದ ಸ್ವರೂಪ ಎಂಥದ್ದು ಅನ್ನೋದನ್ನ ಮೊದಲನೇ ಶ್ಲೋಕದಲ್ಲಿ ಈಗ ಹೇಳಿದ. ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನಃ ಉರು ಪುರುಷಾರ್ಥಾತ್ಮಕಂ. ಉರು ಅಂದರೆ ಉತ್ಕೃಷ್ಟ ಅಂತ ಅರ್ಥ. ಉತ್ಕೃಷ್ಟವಾದ ಪುರುಷಾರ್ಥ ಸ್ವರೂಪವೇ ಭಗವಂತ, ಅವನನ್ನು ಹೊಂದಬಿಡೋದು. ಭಗವಂತನ ಸ್ಥಾನವೇ ಮೋಕ್ಷ, ಅದೇ ವೈಕುಂಠ. ಬ್ರಹ್ಮತತ್ವ ತತ್ತಾವತ್ ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಮತ್ತೆ ಮುಂದಿನ ಬುಧವಾರ ನಾವು ಭೇಟಿಯಾಗೋಣ. ಹರೇ ನಮಃ.